ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿ ಜೆ ಕೌಸಲ್ಯ. ದಸರಾದ ಒಂದು ಮುಖ್ಯ ಭಾಗವಾಗಿರುವಂಥ ಕುಶಾಲ ತೋಪು ಯಾವ ರೀತಿ ನಡೆಯುತ್ತೆ, ಹಾಗೆ ಈ ಫಿರಂಗಿಯಲ್ಲಿ ಸಿಡಿಮದ್ದುಗಳನ್ನು ಯಾವ ರೀತಿ ಸಿಡಿಸ್ತಾರೆ, ಇದು ಯಾವ ಒಂದು ಜಾಗದಲ್ಲಿ ನಡೆಯುತ್ತೆ, ಇದರ ತಯಾರಿ ಯಾವ ರೀತಿ ಇರುತ್ತೆ, ಹಾಗೆ ಆನೆಗಳು ವಿಚಲಿತವಾಗದೇ ಇರುವಂತೆ ಇದಕ್ಕೆ ಯಾವ ರೀತಿ ತಾಲೀಮನ್ನು ಕೊಡಲಾಗುತ್ತೆ, ಇವೆಲ್ಲದರ ಅಪ್ಡೇಟ್ಸನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಏನು ನಾವು ಕೆನಾನ್ ಫೈರ್ ಕುಶಾಲ ತೋಪು ಅಥವಾ ಫಿರಂಗಿಯಲ್ಲಿ ಸಿಡಿಮದ್ದನ್ನು ಸಿಡಿಸುವುದು ಅಂತ ಹೇಳ್ತೀವಿ, ಅದರ ಒಂದು ವಿಶೇಷವಾದಂಥ ಒಂದು ಕ್ಲಿಪ್ಪಿಂಗ್ಸನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದರೆ ಮತ್ತೆ ತಡ ಮಾಡೋಣ, ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಶೋ. ಈ ಕುಶಾಲ ತೊಪ್ಪನ್ನು ನಗರ ಸಶಸ್ತ್ರ ಮೀಸಲು ಪಡೆ ಕುಶಾಲ ತೊಪ್ಪು ತಂಡ ಕಾರ್ಯನಿರ್ವಹಿಸುತ್ತೆ. ಸುಮಾರು ಈ ತಂಡದಲ್ಲಿ 36 ಜನ ಈ ತಾಲೀಮನ್ನು ಮಾಡ್ತಾರೆ. ಹಾಗೆ ಇದು 1856 1869 ತನಕ ಈ ಏನು ಕುಶಾಲ ತೊಪ್ಪು ಫಿರಂಗಿ ಇದೆ ಇದು ಬ್ರಿಟನ್ನಿಂದ ತರಲಾಗ್ತದೆ. ಹಾಗೆ ಇದು ಮೈಸೂರಿನ ACP ಸುದರ್ಶನ್ ಅವರ ಮಾರ್ಗದರ್ಶನದಲ್ಲಿ ಸಿದ್ದರಾಜುರವರ ನಾಯಕತ್ವದಲ್ಲಿ ಈ ಫಿರಂಗಿ ತಾಲೀಮು ನಡೆಯುತ್ತೆ. ಈ ಸಿದ್ದರಾಜುರವರು ಸುಮಾರು 11 ವರ್ಷಗಳಿಂದ ಈ ಕುಶಾಲ ತೊಪ್ಪು ತಂಡದ ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ. ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಕೂಡ ಇವರಿಗಿದೆ. ಈ ಫಿರಂಗಿನ ಹೇಗೆ ನೋಡ್ಕೊಬೇಕು ಅಥವಾ ಅದರ ಮೇಂಟೆನೆನ್ಸ್ ಹೇಗೆ, ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಅವ್ರದ್ದು ಎಲ್ಲ ಗೊತ್ತಿರುತ್ತೆ. ಎಲ್ಲವೂ ಕೂಡ ಕಬ್ಬಿಣದಲ್ಲ, 4 ಫಿರಂಗಿಗಳೇನಿದೆ ಅದು ಕಬ್ಬಿಣದ ಫಿರಂಗಿಗಳು, ಇನ್ನು 2 ಹಿತ್ತಾಳೆಯ ಫಿರಂಗಿಗಳಾಗ್ತವೆ, ಹಾಗೆ 1 ಮರದಲ್ಲಿ ಮಾಡಿರೋ ಫಿರಂಗಿ. ಈ ಫಿರಂಗಿ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇನ್ಫ್ಯಾಕ್ಟ್ ಕೊನೆಯಲ್ಲಿ ಏನು ಸಿದ್ದರಾಜವರು ಸಿಡಿಸುವ ಕುಶಾಲ ತೊಪ್ಪನ್ನು ಸಿಡಿಸ್ತಾರಲ್ಲ ಅದೇ ಮರದ ಫಿರಂಗಿ. ಒಟ್ಟು ಇಲ್ಲಿ ಸುಮಾರು 21 ಕುಶಾಲ ತೊಪ್ಪನ್ನು ಸಿಡಿಸಲಾಗುತ್ತೆ 3 ಸುತ್ತಲ್ಲಿ 7 ಫಿರಂಗಿಗಳಲ್ಲಿ. ಹೀಗೆ 3 ಸುತ್ತಲ್ಲಿ 7 ಫಿರಂಗಿಗಳಂದರೆ ಸುಮಾರು 21 ಕುಶಾಲ ತೊಪ್ಪನ್ನು ಸಿಡಿಸಲಾಗುತ್ತೆ. ಇದರ ವೈಶಿಷ್ಟ್ಯ ಏನಂತಂದರೆ ಪ್ರತಿ ಬಾರಿ ದಸರಾದಲ್ಲಿ ಅಂಬಾರಿ ಹೊರಡುವಾಗ ಪುಷ್ಪಾರ್ಚನೆಯ ಸಂದರ್ಭದಲ್ಲಿ ಒಂದು ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತೆ. ಯಾವಾಗಲೂ ರಾಷ್ಟ್ರಗೀತೆ ಹಾಡಬೇಕಾದ್ರೂ ಕೂಡ 52 ಸೆಕೆಂಡ್ಗಳಲ್ಲಿ ಆ ರಾಷ್ಟ್ರಗೀತೆಯನ್ನು ಮುಗಿಸ್ಬೇಕಾಗತ್ತೆ. ಆ 52 ಸೆಕೆಂಡ್ಗಳಲ್ಲಿ ಮುಗಿಸ್ಬೇಕಾಗತ್ತೆ. ಅದೇ ರೀತಿ ಈ ಕುಶಾಲ ತೊಪ್ಪನ್ನು ಕೂಡ 52 ಸೆಕೆಂಡ್ಗಳಲ್ಲಿ ಮುಗಿಸ್ಬೇಕು. ಈ 7 ಫಿರಂಗಿಗಳಲ್ಲಿ 21 ಕುಶಾಲ ತೊಪ್ಪನ್ನು 3 ಸುತ್ತುಗಳಲ್ಲಿ 52 ಸೆಕೆಂಡ್ಗಳಲ್ಲಿ ಕುಶಾಲ ತೊಪ್ಪನ್ನು ಸಿಡಿಸಿ ಮುಗಿಸ್ಬೇಕು. ಇದೇ ಪ್ರತಿ ಬಾರಿಯೂ ಈ ದಸರಾದಲ್ಲಿ ನಡೆಯತಕ್ಕಂಥದ್ದು. ಇವತ್ತು ಕುಶಾಲ ತೋಪು ತಾಲೀಮ್ ನಡೆಯುವಂಥ ಒಂದು ವಿಶೇಷ ಜಾಗದಲ್ಲಿ ನಾವಿದ್ದೀವಿ. ಇದು ಅರಮನೆ ಆವರಣದ ಒಂದು ಪಕ್ಕದಲ್ಲಿ ಇರುವಂಥ ನಮ್ಮ ಒಂದು ಏನು ಕೋಟೆ ಮಾರಮ್ಮನ ದೇವಸ್ಥಾನ ಇದೆ ಅದರ ಒಂದು ಭಾಗದಲ್ಲಿ ಇರುವಂಥ ಜಾಗ ಇದು. ಇದು ತುಂಬ ವಿಶಾಲವಾಗಿದೆ, ಹಾಗೆ ಜನಸಾಮಾನ್ಯರು ಸಾಮಾನ್ಯವಾಗಿ ಇಲ್ಲಿ ಓಡಾಡಲ್ಲ. ಸೊ ಈ ಒಂದು ಕುಶಾಲ ತೋಪುವನ್ನು ಮಾಡುವಂಥ ನಮ್ಮ ಟೀಮ್ ಮೆಂಬರ್ ಇಲ್ಲಿದ್ದಾರೆ, ಬನ್ನಿ ಅವರ ಒಂದು ವಿವರಣೆ ಕೊಡ್ತಾರೆ. ಸರ್, ಯಾವ ರೀತಿ ಸಿದ್ಧತೆ ಆಗುತ್ತೆ ಕುಶಾಲ ತೋಪುಗೆ, ಹಾಗೆ ಇದರ ಒಂದು ಫಿರಂಗಿಯ ಒಂದು ವಿವರಣೆಯನ್ನು ಕೊಡಿ ಸರ್. ಮೇಡಮ್, ಇದು ದಸರಾ ಫೈನಲ್ ದಿನ, ಇದು 21 ಸುತ್ತು ಫೈರಿಂಗ್ ಮಾಡ್ತೀವಿ. 21 ಸುತ್ತು ಫೈರಿಂಗ್ ಮಾಡಬೇಕಾದ್ರೆ ಆನೆಗಳಿಗೆ ಮತ್ತು ಈ ನಮ್ಮ ಕುದುರೆಗಳು ಬರ್ತಲ್ಲ ಅದಕ್ಕೆ ತಾಲೀಮು ಮಾಡೋಕ್ಕೋಸ್ಕರ, ಅಂದರೆ ಅದು ಸದ್ಯಕ್ಕೆ ಹೊಂದಾಣಿಕೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಫಸ್ಟ್ ರಿಹರ್ಸಲ್ ನಡೀತಾ ಇದೆ. ಇದು ಮದ್ದು ಕಟ್ಟಿರ್ತೀವಿ ಮೇಡಮ್, ಇದು ಅದು ರಂಜಿಕೆ ಅಂತ ಇರ್ತವೆ, ಅದನ್ನ ಒಳಗಡೆಯಿಂದ ಹಾಕ್ತಾರೆ ಹಿಂದ್ಗಡೆಯಿಂದ. ಫಸ್ಟ್ ಕ್ಲೀನ್ ಮಾಡಿ, ಇದು ಸಿಂಬ ಅಂತ ಹೇಳ್ತಾರೆ ಇದಕ್ಕೆ, ಈ ಸಿಂಬ ಅನ್ನೋದಕ್ಕೆ ಇದಕ್ಕೆ ಇದರಿಂದ ಕ್ಲೀನ್ ಮಾಡಿ ಮದ್ದಿನ ಆ ಕಡೆಯಿಂದ ಹಾಕ್ತೀವಿ ತೈಲಿ ಅಂತ. ತೈಲಿನಲ್ಲಿ ಹಾಕಿದಾಗ ಇದನ್ನು ಸಿರಂಜಿ ಅಂತ ಹೇಳ್ತಾರೆ, ಇದರಿಂದ ಚುಚ್ಚಿ ಪಂಚರ್ ಮಾಡಿ ಮತ್ತು ಇಲ್ಲೇ ಪೌಡ್ರ್ ಬಿಡ್ತೀವಿ, ರಂಜಿಕೆ ಪೌಡ್ರ್ ಬಿಡ್ತೀವಿ, ತಂದುಬಿಟ್ಟು ಇಲ್ಲಿ ಬಿಡ್ತೀವಿ. ಇಲ್ಲಿ ಬಿಟ್ಟಾಗ ತೋಡ ಹಿಡಿದು ಅಂದರೆ ಬೆಂಕಿ ಇಡೋರು ಇಲ್ಲಿ ಬಂದು ಬೆಂಕಿ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಫೈರ್ ಆಗುತ್ತೆ, ಸಿಡಿತ ಸೌಂಡ್ ಬರುತ್ತೆ. ಮತ್ತು ಇಲ್ಲಿ ಆನೆಗಳಿರ್ತಲ್ಲ, ಆನೆಗಳಿಗೆ ಸೌಂಡ್ ಅಡ್ಜಸ್ಟ್ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ನಾವು ರಿಹರ್ಸಲ್ ಮಾಡಿಲ್ಲ ಅಂದಾಗ ಫೈನಲ್ ದಿನ ಅಲ್ಲಿ ಆನೆಗಳು ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ರಿಹರ್ಸಲ್ ಮಾಡಿ ನಮ್ಮ ಕಂಪೌಂಡ್ ಕಮಿಷನರ್ ಸಾಹೇಬರ ಆದೇಶದ ಮೇರೆಗೆ ಮತ್ತು ನಮ್ಮ DCP ಸಾಹೇಬರುಗಳು ಮತ್ತು ನಮಗಿಲ್ಲಿ ಇನ್ಚಾರ್ಜ್ ಆಗಿ ನಮ್ಮ ACP ಸಾಹೇಬರು ಇರ್ತಾರೆ, ನಾವು 32 ಸಿಬ್ಬಂದಿಗಳಿರ್ತೀವಿ.
32 ಸಿಬ್ಬಂದಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ಯೂಶಲಿ ಎಷ್ಟು ದಿನ ಈ ಪ್ರಾಕ್ಟೀಸನ್ನು ಮಾಡ್ತಾರೆ? ಇಲ್ಲಿ ನಾವು ದಸರಾ ಶುರುವಾಗಿ ಒಂದು ತಿಂಗಳು ಮುಂಚಿತವಾಗಿ ನಾವು ಡ್ರೈ ಪ್ರಾಕ್ಟೀಸ್ ಎಲ್ಲ ಶುರು ಮಾಡ್ತೀವಿ. ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡಿ ಆಮೇಲೆ ರಿಹರ್ಸಲ್ ಮಾಡ್ತೀವಿ. ಮಧ್ಯ ಮಧ್ಯೆ ರಿಹರ್ಸಲ್ ಮಾಡಿ ಆನೆಗಳು ಎಷ್ಟು ಹೊಂದಾಣಿಕೆ ಆಗ್ತದೆ ಅದನ್ನು ಮಾರ್ಕ್ ಮಾಡ್ತೀವಿ. ಈ ಕುಶಲ ಎಷ್ಟು ಜನ ಸಿಬ್ಬಂದಿಗಳು? 32 ಜನ ಇರ್ತೀವಿ ಮೇಡಮ್. 30 ಕೊಡ್ಬಾರ್ದು ಅಂತ ಹೇಳಿ 32. ಯಾವುದೇ ರೀತಿಯಾದ ಒಂದು ಅಗ್ನಿಯ ಅನಾಹುತಗಳು ಆಗದೇ ಇರೋ ರೀತಿ ತಡೀಲಿಕ್ಕೆ ಅಗ್ನಿಶಾಮಕ ದಳ ಕೂಡ ಬಂದು ಪ್ರಿಪೇರ್ ಆಗ್ತಾ ಇದೆ. ನೀವು ನೋಡ್ತಿರ್ಬೋದು ಇಲ್ಲಿ ಕುಶಾಲ ತಪ್ಪು ತಂಡದವರು ಹೇಗೆ ಕುಶಾಲ ತಪ್ಪು ಹಾಗೂ ಅದರ ಏನು ಐಟಮ್ಗಳಿದ್ದಾವೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಸಂಪೂರ್ಣ ಜವಾಬ್ದಾರಿಯನ್ನು ಇಲ್ಲಿ ACB ಸುದರ್ಶನ್ ರವರ ಮಾರ್ಗದರ್ಶನದಲ್ಲಿ ನಡೆದಿರುತ್ತೆ. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಕಟ್ಟುನಿಟ್ಟಾಗಿ ನಡೀತಾ ಇರುತ್ತೆ. ಹಾಗೆ ಅಲ್ಲಿ ನೋಡ್ತಿರ್ಬೋದು ಒಂದು ಈ ಗನ್ ಪೌಡ್ರ್ಗಳನ್ನು ಬ್ಯಾಗಲ್ಲಿ ತುಂಬ್ಕೋತಾ ಇದ್ದಾರೆ. ಈ ಗನ್ ಪೌಡ್ರು ಹಾಸನದ ಚಂದ್ರಾಯಪಟ್ಟಣದಿಂದಲೇ ಬರೋದು. ಇಲ್ಲೆಲ್ಲೂ ಇದು ತಯಾರಾಗಲ್ಲ, ಹಾಸನದ ಚಂದ್ರಾಯಪಟ್ಟಣದಲ್ಲೇ ತಯಾರಾಗಿ ಅಲ್ಲಿಂದಲೇ ತರತಕ್ಕಂಥದ್ದು. ಇಲ್ಲಿ ನೋಡಿ ಕುಶಾಲ ತಪ್ಪು ಮದ್ದುಗುಂಡುಗಳು, ಇದು ಕೂಡ ಪ್ಯೂರ್ ಕಾಟನಲ್ಲಿ ಮಾಡಿರ್ತಾರೆ. ಈ ಕಾಟನಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಅದು ಸಿಡಿಸಿದಾಗ ಅದೆಲ್ಲೂ ಗಂಟುಗಳಾಗಬಾರ್ದು, ಸಂಪೂರ್ಣವಾಗಿ ಬೂದಿ ಆಗಬೇಕು ಅಂತ ಒಂದು ಕಾರಣದಿಂದ ಇದನ್ನು ಸಂಪೂರ್ಣವಾಗಿ ಕಾಟನಲ್ಲೇ ಮಾಡಿರ್ತಾರೆ. ಸೊ ಕೆನಾನ್ ಫೈರ್ ನಡೆಯುವಂಥ ಜಾಗದಲ್ಲಿ ನಾವಿದ್ದೀವಿ. ಸೊ ಆಲ್ಮೋಸ್ಟ್ ಇಲ್ಲಿ ಸಿಬ್ಬಂದಿ ವರ್ಗದವರು ಅಥವಾ ಇಲ್ಲಿ ಸುತ್ತಮುತ್ತಲು ನಾವು ಯಾರು ಇರ್ತೀವಿ ಎಲ್ಲರೂ ಒಂದು ಮುಂಜಾಗ್ರತೆಯಾಗಿ ಈ ಒಂದು ಕೇರ್ನ ತಗೊಳ್ಳೇಬೇಕು. ಯಾಕೆ ಅಂತಂದರೆ ಈ ಸಿಡಿಮದ್ದು ಸಿಡುವಿಕೆ ಏನಾಗುತ್ತೆ, ತುಂಬ ಜೋರಾದ ಶಬ್ದ ಬರುತ್ತೆ. ಹಾಗಾಗಿ ಕಿವಿಗೆ ಅದು ಯಾವುದೇ ಥರ ಇಂಜುರಿ ಆಗದೇ ಇರಲಿ, ಡ್ಯಾಮೇಜ್ ಆಗದೇ ಇರಲಿ ಅಂತ ಹೇಳಿ ಈ ಕಾಟನನ್ನು ಹಾಕೊಳ್ಳುವಂಥದ್ದು. ಸೊ ಎಲ್ಲರೂ ಈ ಮುಂಜಾಗ್ರತೆಯನ್ನು ತಗೊಳ್ಳುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಸೊ ನಿಜವಾಗ್ಲೂ ಈ ಒಂದು ಸೌಂಡ್ ಹೇಗಿರುತ್ತೆ ಅಂದರೆ ಆನೆಗಳು ಕೂಡ ವಿಚಲಿತವಾಗಿಬಿಡುತ್ತೆ. ಸೊ ಯಾವ ರೀತಿ ಇರುತ್ತೆ ಇವತ್ತಿನ ಈ ಒಂದು ಸಿಡಿಮದ್ದು ಕುಶಾಲ ತೋಪು ನೋಡೋಣ. ನೋಡಿ ಈಗ ಅಶ್ವದಳ ಕೂಡ ಬರ್ತಾ ಇದೆ, ಮೈಸೂರಿನ ಅಶ್ವದಳ. ಈ ತಾಲೀಮಿನಲ್ಲಿ ಸುಮಾರು 43 ಕುದುರೆಗಳು ಭಾಗವಹಿಸ್ತವೆ. ಎಲ್ಲ ರೀತಿಯ ಕುದುರೆಗಳು ಇರಲಿರ್ತವೆ. ನೋಡೋಕ್ಕೆ ತುಂಬ ಮೈ ಜುಮ್ ಅನ್ನುತ್ತೆ. ಆ ಒಂದು ಶಬ್ದ ಇದೆಯಲ್ಲ, ಆ ಕುದುರೆ ಶಬ್ದ, ಟಕು 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 ಅನ್ನೋ ಶಬ್ದ ಅಲ್ಲಿ ಕೇಳೋಕ್ಕೆ ಒಂಥರ ರೋಮಾಂಚನ ಅನಿಸುತ್ತೆ. ಇದು ಕೂಡ ಆನೆಗಳ ಒಂದು ಎಲ್ಲಿ ನಿಂತ್ಕೊಳ್ತದೆ, ಅದು ಎಡಬದಿಯಲ್ಲಿ ಸಾಲ ನಿಂತ್ಕೊಳ್ತವೆ. ಪ್ರತಿಯೊಂದು ಕುದುರೆಗಳು ತುಂಬ ಸಲ ನಿಂತ್ಕೊಳ್ತವೆ. ಅಷ್ಟೇ ನೋಡಿ ಆ ಕುದುರೆಗಳು ಹೇಗಿದೆ. ನೋಡಿ ಇದು ಕುದುರೆಗಳಿಗೆ ಇದೇ ಕುಶಾಲ ತಪ್ಪು ಸುಡಿಸುವ ಒಂದು ಪಿರಂಗಿ ಅಂತ ಒಂದು ಸ್ಮೆಲ್ ಮಾಡಿಸ್ತಾರೆ. ಯಾಕಂದರೆ ಅದು ಈ ಪ್ರಾಣಿಗಳಿಗೆ ಮೇಜರಾಗಿ ಈ ಸ್ಮೆಲ್ ಮುಖಾಂತರನೇ ಎಲ್ಲವನ್ನು ಪರಿಚಯ ಮಾಡಿಸ್ಕೊಡ್ತಾರೆ. ಆನೆಗಳಿಗೂ ಅಷ್ಟೇ, ಕುದುರೆಗಳಿಗೂ ಅಷ್ಟೇ. ಇದನ್ನು ಅದನ್ನು ಸ್ಮೆಲ್ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ಪಿರಂಗಿಗಳ ಹತ್ರ ಕರ್ಕೊಂಡೋಗಿ ಏನು ಆನೆ ಕುದುರೆ ಆಗಲಿ ಆನೆ ಆಗಲಿ ಎಲ್ಲವನ್ನು ಕರ್ಕೊಂಡ್ಬರ್ತಾರೆ, ಸ್ಮೆಲ್ ಮಾಡಿಸ್ತಾ ಇದ್ದಾರೆ. ದಸರಾದಲ್ಲಿ ಭಾಗವಹಿಸುವಂಥ ನಮ್ಮ ಅಶ್ವದಳ ಕಂಪ್ಲೀಟಾಗಿ ಇಲ್ಲಿ ನಮ್ಮ ಹಿಂದೆ ನೀವು ನೋಡೋಕ್ಕೆ ಸಿಗ್ತಾ ಇದೆ. ಹಾಗೆ ಏನಂತಂದರೆ ಇದು ಕೂಡ ನಮ್ಮ ಕೆನಾನ್ ಫೈರ್ನಲ್ಲಿ ಇವತ್ತು ಭಾಗವಹಿಸ್ತಾ ಇದೆ. ಯಾವ ರೀತಿ ಅಂದರೆ ಇವು ದಸರಾನಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಈ ಕೆನಾನ್ ಫೈರ್ನಿಂದ ಬರುವಂಥ ಶಬ್ದ ಏನಿದೆ ಅದನ್ನು ಕೇಳಿ ಎಲ್ಲಿ ವಿಚಲಿತಗೊಂಡ್ಬಿಡುತ್ತೋ ಅಂತ ಹೇಳಿ ಇದಕ್ಕೆ ಒಂದು ಪ್ರಾಕ್ಟೀಸನ್ನು ಈ ಸಮಯದಲ್ಲೇ ಮಾಡಿಸಲಾಗುತ್ತೆ. ಏನು ಆಲ್ಮೋಸ್ಟ್ 3-4 ಟೈಮ್ ಈ ಕೆನಾನ್ ಫೈರ್ ನಡೆಯುತ್ತೆ. ಆ ಎಲ್ಲ ಸಲಿನೂ ಪ್ರತಿ ಸಲಿನೂ ಈ ಅಶ್ವದಳ ಹಾಗೆ ನಮ್ಮ ಗಜಪಡೆ ಇಲ್ಲಿ ಹಾಜರಿರುತ್ತೆ. ಹಾಗೆ ಅದು ಇದಕ್ಕೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಈಗ ನೀವು ನೋಡ್ತಾ ಇರುವಂಥ ಅಶ್ವದಳ ಈ ಕಡೆ ರೆಡಿಯಾಗಿದೆ. ಸೊ ಕೆನಾನ್ ಫೈರ್ ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ ರೀತಿ ಇವು ರೆಡಿ ಮಾಡ್ಕೊತವೆ, ಸಿದ್ಧತೆ ಆಗುತ್ತೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಮ್ಮ ಪ್ರೀತಿಯ ಗಜಪಡೆ ಬರ್ತಾ ಇದೆ ನೋಡಿ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿ ಅರಮನೆಯ ಆವರಣದಿಂದ ಈಗ ಇಲ್ಲಿ ಏನು ನಾವು ಕೋಟೆ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರುವಂಥ ಕೆನಾನ್ ಫೈರ್ಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾವೆ. ಸೊ ಇವು ಕೂಡ ಇವತ್ತಿನಿಂದ ಸಿದ್ಧ ಆಗುತ್ತೆ. ಆದರೆ ಒಂದು ಏನಂತಂದರೆ ಇದು ಫಸ್ಟ್ ರೌಂಡ್ ಆಗಿರೋದ್ರಿಂದ ಯಾವ ರೀತಿ ಇದಕ್ಕೆ ರೆಸ್ಪಾಂಡ್ ಮಾಡ್ತವೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಯಾಕಂತಂದರೆ ಫಸ್ಟು ಆಲ್ಮೋಸ್ಟ್ 1 ಇಯರ್ ಆಗಿಬಿಟ್ಟಿರುತ್ತೆ. ಆ ಟೈಮ್ ಗ್ಯಾಪ್ನಲ್ಲಿ ಮತ್ತೆ ಈ ಒಂದು ಸಿಡಿಮದ್ದಿನ ಶಬ್ದ ಕೇಳಿದ ತಕ್ಷಣ ಎಲ್ಲಿ ವಿಚಲಿತ ಆಗ್ತವೋ ಅನ್ನೋದನ್ನು ಇದು ಮಾಡಿ ಮನದಟ್ಟು ಮಾಡಿಕೊಂಡು ಈ ಒಂದು ಪ್ರಾಕ್ಟೀಸನ್ನು ಮಾಡಿಸಲಾಗುತ್ತೆ. ಸೊ ಇದೀಗ
ಗಜಪಡೆ ಎಂಟ್ರಿ ಆಗ್ತಾ ಇದೆ. ಸೊ ಈಗ ನಮ್ಮ ದಸರಾದ ಮೇನ್ ಕ್ಯಾಪ್ಟನ್ ಅಭಿಮನ್ಯು ಎಂಟ್ರಿ ಆಗ್ತಾ ಇದ್ದಾನೆ. ಅವನ ಜೊತೆ ಕುಮ್ಕಿ ಆನೆಗಳಾದಂಥ ಕಾವೇರಿ ಮತ್ತು ಚೈತ್ರ ಕೂಡ ಅಷ್ಟೇ ಸ್ಮಾರ್ಟ್ ಆದ ಹೆಜ್ಜೆಯನ್ನು ಇಡ್ತಾ ಇದ್ದಾವೆ. ಆದರೆ ನೋಡಬೇಕಾಗಿದೆ ಯಾವ ರೀತಿ ಈಗ ಆಲ್ಮೋಸ್ಟ್ ಅಭಿಮನ್ಯುಗಾಗಿರ್ಬೋದು, ಚೈತ್ರ ಹಾಗೆ ನಮ್ಮ ಕಾವೇರಿ ಇವೆಲ್ಲದಕ್ಕೂ ಈ ಪ್ರಾಕ್ಟೀಸ್ ಆಲ್ರೆಡಿ ಆಗಿದ್ರು ಕೂಡ, ಆದರೂ ಒಂದು ವರ್ಷದ ಗ್ಯಾಪ್ನಲ್ಲಿ ಮತ್ತೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತವೆ ಅನ್ನೋದನ್ನು ನಾವಿವತ್ತು ನೋಡಬೇಕಾಗುತ್ತೆ. ಸಡನ್ಲಿ ಆ ಒಂದು ಶಬ್ದ ಬಂದಿದ ತಕ್ಷಣ ಆ ಪ್ರಾಕ್ಟೀಸ್ ಯಾವ ರೀತಿ ತೊಗೊಂತವೆ ಅಥವಾ ಈಸಿಯಾಗಿ ತೊಗೊಂತವ ಅನ್ನೋದನ್ನು ನೋಡೋಣ. ಇದರ ಒಟ್ಟಿಗೆ 14 ಆನೆಗಳು ಕೂಡ ಭಾಗವಹಿಸ್ತಾ ಇದ್ದಾವೆ. ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಗಜಪಡೆ, ಆಗಲೇ ನಮ್ಮ ಮೇಡಮ್ ಹೇಳಿದಾಗೆ ಗಜಪಡೆ ಆಲ್ರೆಡಿ ತಾಲೀಮ್ಗೆ ಹೆಜ್ಜೆ ಇಟ್ಟಿದೆ. ಈಗ ನೋಡಿ ಇಲ್ಲಿ ಇದು ತುಂಬ ಕಿರಿಯ ಆನೆ, ಪಾರ್ಥ ಸಾರಥಿ, ತುಂಬ ಕಿರಿಯ ಆನೆ, ಮೊದಲನೇ ಬಾರಿ ಈ ದಸರಾಗೆ ಭಾಗವಹಿಸ್ತದೆ. ಯಾಕೆ ಇಲ್ಲಿ ವೇಟಿಂಗ್ ಯಾವ ಕಾರಣ ಅಂದರೆ ಅಲ್ಲಿ ನಮ್ಮ ಡಿ ಸಿ ಎಫ್ ಕರಿಕಲ್ನವರು ಯಾವ ಆನೆ ಎಲ್ಲಿ ನಿಂತ್ಕೋಬೇಕು ಅಂತ ಎಲ್ಲ ಕ್ಯೂ ಮಾಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಇದು ಇಲ್ಲಿ ಕಾಯ್ತಾ ನಿಂತಿದೆ. ಹೊರಡುತ್ತೆ, ಇದು ಹೊರಡುತ್ತೆ ನೋಡಿ. ಯಾಕಂದರೆ ಇದು ಕಿರಿಯ ಆನೆ, ಮತ್ತು ಮೊದಲ ಸಲ ಈ ಶಬ್ದ ಎಲ್ಲ ಕೇಳಿಸ್ಕೋಬೇಕದು. ಸೊ ಅದಕ್ಕೋಸ್ಕರ ಯಾವ ಆನೆ ಪಕ್ಕ ನಿಲ್ಲಿಸ್ಬೇಕು ಅಥವಾ ಎಲ್ಲಿ ನಿಲ್ಲಿಸ್ಬೇಕು. ಯಾಕಂದರೆ ಈ ಸಲ 3 ಆನೆಗಳು ಕೂಡ ಹೊಸ ಆನೆಗಳು, ಪಾರ್ಥಸಾರಥಿ, ಶ್ರೀರಾಮ, ಸುಗ್ರೀವ, ಈ 3 ಆನೆ ಕೂಡ ಹೊಸ ಆನೆಗಳು. ಈ ಸಲ ಒಂಥರ ರೋಮಾಂಚನವಾಗಿರುತ್ತಂತಲೇ ಹೇಳ್ಬೋದು. 3 ಆನೆಗಳಿಗೂ ಈ ಪಿರಂಗಿ ಶಬ್ದ ತುಂಬ ಹೊಸ್ತು ನೋಡಿ. ಇದು ನಮ್ಮ 360 ಕ್ಯಾಮ್ರಾದ ವಿಷಯಗಳು, ಇನ್ಫ್ಯಾಕ್ಟು ಒಂಥರ ಡ್ರೋನ್ ರೀತಿ ಬರುತ್ತೀವಲ್ಲ, ಇದೆ ನಿಮಗಾಗಿ ನಾವೆಲ್ಲ ಇಷ್ಟೊಂದು ರಿಸ್ಕ್ ತೊಗೊಂಡು ಈ ವಿಡಿಯೋನ ಮಾಡಿದ್ವಿ. ಅಶ್ವದಳ, ಅಶ್ವದಳು ಕೂಡ ಆನೆಗಳ ಮುಂದೆ ಬಂದು ನಿಂತಿವೆ. ಯಾಕಂದರೆ ಆನೆಗಳಿಗೂ ಹಾಗೆ ಕುದುರೆಗಳಿಗೂ ಒಂದು ಪರಿಚಯ ಮಾಡ್ಕೊಳ್ಳೋ ರೀತಿಯಲ್ಲಿ ಬಂದು ನಿಂತಿವೆ. ನೋಡ್ತಾ ಇದ್ದೀರ ನೀವು, ಎದುರುಗಡೆ ನಿಂತಿವೆ. ಹಾಗೆ ಈ ಮದ್ದು ಗುಂಡುಗಳ ಬಗ್ಗೆ ಹೇಳಬೇಕು ಅಂದರೆ ಇದು ಸುಮಾರು 1.75 2 ಕೆಜಿವರೆಗೆ ಇರುತ್ತೆ, 2 ಕೆಜಿವರೆಗೆ ಇರುತ್ತೆ. ಅದನ್ನು ತುಂಬ ಆರಿಸಿ ಬಿಸಿಲಲ್ಲಿ ಒಣಗಿಸಿ ಮಾಡಿರ್ತಾರೆ ಮದ್ದು ಗುಂಡುಗಳನ್ನ. ಅದನ್ನು ಕಾಟನ್ ಬಟ್ಟೆಯಲ್ಲಿ ಅವೆಲ್ಲ ನಿಮ್ಗೆ ಹೇಳ್ದಂಗೆ ಅದನ್ನು ಪ್ಯಾಕ್ ಮಾಡಿ ಕುಶಾಲ ತೊಪ್ಪು ಅಂತ ಅದನ್ನು ಕೆಸರಿಟ್ಟು ಅದನ್ನು ಪಿರಂಗಿಯಲ್ಲಿ ಹಾಕಿ ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಆ ಪ್ರಕ್ರಿಯೆ ನಡೆಯುತ್ತೆ. ಅಲ್ಲಿವರೆಗೂ ಈ ಆನೆ ಮತ್ತು ಕುದುರೆ ಪರಿಚಯ, ಇದು ಪರಿಚಯ ಮಾಡ್ಕೊಳ್ಲೇಬೇಕು. ಆನೆಗೂ ಕುದುರೆಗೂ ಸ್ವಲ್ಪ ಆಗಲ್ಲ, ನೋಡ್ತೀರ ಮುಂದೆ ಒಂದು ವಿಡಿಯೋದಲ್ಲಿ ಆನೆ ಹೆಂಗೆ ವಿಚಲಿತ ಆಗುತ್ತೆ ಅಂತ. ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಇದು ಶ್ರೀರಾಮ ಆನೆಗೆ ಅಲ್ಲಿ ಚೈನ್ ಕಟ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಆನೆಗಳಿಗೆ ತುಂಬ ಹೆದರ್ತವೆ ಅಂತೇಳಿ ಓಡೋಗ್ಬಿಡ್ತವೆ ಅಥವಾ ಸ್ವಲ್ಪ ಉಚಿತ ಆಗ್ತವೆ ಅಂತೇಳಿ ಒಂದು ಮುಂಚಿತವಾಗಿಯೇ ಅದಕ್ಕೆ ಸರಳುಗಳನ್ನ ಕಟ್ಟಿ ಕಾಲಿಗೆ ಎಲ್ಲೋ ಓಡದೇ ಇರೋ ರೀತಿ ನೋಡ್ಕೊತಾರೆ. ಅದಕ್ಕೆ ಈ ಮಾವುತರಾಗಲಿ ಕಾವಳಿಗಳಾಗಲಿ ಈ ಪಾತ್ರ ಅಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟು ದೊಡ್ಡ ಆನೆಯನ್ನ ಪಡೆದಿಸ್ತಾರೆ ನೋಡಿ, ನೋಡ್ತಾ ಇದ್ದಾರೆ ನೀವು. ಆಗಲೇ ಹೇಳ್ದಂಗೆ ಈ ಕುದುರೆಗೂ ಆನೆಗೂ ಆಗಿ ಬರೋದಿಲ್ಲ. ಒಂದು ಕುದುರೆ ಹೋದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಇದ್ದಂಥ ಲಕ್ಷ್ಮಿ ಆನೆ ಏನಿದೆ ಸ್ವಲ್ಪ ವಿಚಲಿತ ಆಗುತ್ತೆ. ಆಮೇಲೆ ಕೊನೆಯಲ್ಲಿ ನಮ್ಮ ಏನು ಮಾವುತರ ಪಡೆ ಆಗಿರ್ಬೋದು ಅಥವಾ ಅರಣ್ಯ ಸಿಬ್ಬಂದಿಗಳಾಗಿರ್ಬೋದು ಶಾಂತ ರೀತಿ ಶಾಂತಿ ಮಾಡಿಸಿ ಮತ್ತೆ ಆನೆ ಮುಂದೆ ಆ ಕುದುರೆನೇ ನಿಲ್ಲಿಸಿ ಒಂದು ಪರಿಚಯ ಮಾಡಿಕೊಡ್ತಿದ್ರೆ ಇದೇನು ಮಾಡಲ್ಲಪ್ಪ ನಿಮಗೆ, ಇದು ಕೂಡ ನಿಮ್ಮಂತೆ ತಾಲೀಮ್ಗೆ ಬಂದಿರೋವಂಥದ್ದು. ಸೊ ಅದಕ್ಕೋಸ್ಕರ ಏನೂ ಮಾಡಿದೆ ಆರಾಮಾಗಿ ನಿಂತ್ಕೊಳ್ಳಿ ಅಂತ ಒಂದು ಹೇಳೋ ಸಂದರ್ಭ ನೀವೇ ನೋಡ್ತಾ ಇದ್ದೀರ ಅಲ್ಲಿ. ಈಗ ಎಲ್ಲ ಆನೆಗಳು ತಾಲೀಮಿಗೆ ಸಜ್ಜಾಗ್ತಾ ಇದೆ, ಎಲ್ಲ ಆನೆಗಳನ್ನ ಸಾಲಾಗಿ ನಿಲ್ಲಿಸ್ತಾ ಇದ್ದಾರೆ. ಇಲ್ಲ ಇಲ್ಲ ಇಲ್ಲ, ಈಗ ನಮ್ಮ ಮೈಸೂರಿನ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತ ಅವರು ಬಂದಿದ್ದಾರೆ. ಒಂದು ಏನು ಪರ್ಮಿಷನ್ ಹೇಳುವಂಥದ್ದು ಒಂದು ಪ್ರಕ್ರಿಯೆ, ಇದು ಪೊಲೀಸ್ನಲ್ಲಿ ಒಂದು ಪ್ರೋಟೋಕಾಲ್ಗಳಿರುತ್ತೆ. ಈ ಥರ
ಒಂದು ಕುಶಲ ತಪ್ಪಿದ್ದಿಲ್ಲ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದರಿಂದ ಇದು ಅದೇ ರೀತಿ ನಡೆಯುತ್ತೆ. ಈಗ ಪಿರಂಗಿ ಸುಡಿಸಲು ಒಂದು ಅನುಮತಿ ಕೇಳ್ತಾ ಇದ್ದಾರೆ ಕಮಿಷನರ್ಗೆ, ಅನ್ನೋದು ಗೊತ್ತಾಯಿತು. ಈಗ ನೆಕ್ಸ್ಟು ಪಿರಂಗಿ ಮುಖಾಂತರ ಕುಶಲ ತಪ್ಪನ್ನು ಸುಡಿಸುವ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಜನ ಎಲ್ಲ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಹೇಗೆ ಆನೆ ವರ್ತಿಸುತ್ತೆ ಅಂತೇಳಿ. ಆನೆಗಳು ನಡೆಯಿದೆ, ಎಲ್ಲ ಆನೆಗಳ ಮುಂದೆ ಆನೆಗಳ ಕಾವಡಿ ಮಾವುತರು ಆನೆಗಳು ಯಾವುದೇ ರೀತಿಯಲ್ಲಿ ವಿಚಲಿತ ಆಗದೇ ರೀತಿ ತಡೆಯೋ ರೀತಿ ತಡೆಯೋ ಹಾಗೆ ಹಾಗೆ ಅದಕ್ಕೆ ಶಾಂತಿ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಸರ್ಕಾರಿ ಸ್ಕೂಲಿನಲ್ಲಿ ಈ ಮಾವುತ ಕಾವಡಿಗಳ ತಂಡ ತುಂಬ ಶ್ರಮ ವಹಿಸಿದೆ, ಹಾಗೆ ಅಚ್ಚುಕಟ್ಟಾಗಿ ಈ ತಾಲೀಮನ್ನ ಮಾಡ್ತಿರ್ತಕ್ಕಂಥದ್ದು. ಈಗ ನೀವು ಮೊದಲ ಸುತ್ತಿನ ಕುಶಾಲ ತುಪ್ಪು ಸಿಡಿಸುವುದನ್ನು ನೀವು ನೋಡ್ತೀರಾ. ಎಲ್ಲ ಸಿದ್ಧತೆಗಳು ನಡೀತಾವೆ ಕೂಡ. ಈಗ ನೀವು ನೋಡ್ತಾ ಇದ್ದೀರಾ ಕುಶಾಲ ತುಪ್ಪು ಸಿಡಿಸುವ ತಾಲೀಮಿನ ಮೊದಲ ಸುತ್ತು. ಈಗ ಆನೆ ಹೇಗೆ ಅದಕ್ಕೆ ರಿಯಾಕ್ಟ್ ಆಗುತ್ತೆ ನೋಡ್ತಾ ಇದ್ದೀರಾ. ಸುಗ್ರೀವ ಆನೆ ತುಂಬ ವಿಚಲಿತ ಆಗ್ತಿದೆ, ಆದರೆ ತುಂಬ ಯಂಗೆಸ್ಟ್ ಆನೆ ಅಂತ ಪಾತ್ರ ಸಾರಿಸಿ ಸ್ವಲ್ಪ ಆರಾಮಾಗಿ ನಿಂತಿದ್ದೀನಿ ಆಗಬಹುದು. ಇನ್ನು ಮಿಕ್ಕ ಆನೆಗಳೆಲ್ಲ ಈ ಶಬ್ದಕ್ಕೆ ಎಷ್ಟು ವಿಚಲಿತ ಆಗಬೇಕು ಅಷ್ಟು ಆಗ್ತದೆ. ಇನ್ನು ಎರಡು ಮೂರು ರೌಂಡ್ಗಳಲ್ಲಿ ಅದು ಸರಿ ಹೋಗ್ಬೋದು. ನಮ್ಮ 360 ಕ್ಯಾಮ್ರಾದಲ್ಲಿ ಆ ಕಡೆ ಕುಶಾಲ ತಪ್ಪು ಸಿಡಿಸುವುದಾಗಲಿ ಈ ಕಡೆ ಆನೆದಾಗಲಿ ಎರಡೂ ಪಟ್ಟಿಗೆ ಒಂದೇ ಆ ಒಂದು ಫ್ರೇಮಲ್ಲಿ ತೋರಿಸುವ ಒಂದು ಪ್ರಯತ್ನ ಇದೆ. ಕುಶಾಲ ತಪ್ಪು ಸಿಡಿದ ತಕ್ಷಣ ಆ ಪಿರಂಗಿಗಳನ್ನ ತುಂಬ ಕ್ಲೀನ್ ಮಾಡ್ತಾರೆ, ಸೊ ತಕ್ಷಣಕ್ಕೆ ಕ್ಲೀನ್ ಮಾಡಲೇಬೇಕು. ಈಗ ಎರಡನೇ ರೌಂಡು ಪ್ರಾರಂಭ ಆಗ್ತಿದೆ. ಎರಡನೇ ರೌಂಡ್ ನಂತರ ಈ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಈ ಎರಡನೇ ರೌಂಡ್ಗೆ ಆನೆಗಳು ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ. ಶಾಂತವಾಗಿ ನಿಂತಿದೆ, ಶಬ್ದ ಆದ ತಕ್ಷಣ ಸ್ವಲ್ಪ ವಿಚಲಿತ ಆಗ್ತದೆ, ಆದರೆ ಮೊದಲನೇ ಸುತ್ತಷ್ಟು ಅಲ್ಲ. ನೋಡ್ತೀರ ಅಶ್ವದೊಳ ಕೂಡ ವಿಚಲಿತ ಆಗ್ತು, ಆದರೆ ಅಷ್ಟೊಂದು ಆಗಲಿಲ್ಲ, ಆರಾಮಾಗಿ ನಿಂತಿವೆ ಕುದುರೆಗಳು. ಈ ಕೊನೆಯ ರೌಂಡ್ ಒಂದು ಪ್ರಯತ್ನ, ಒಂದು ಫ್ರೇಮ್ನಲ್ಲಿ ಆನೆಗಳು ಹಾಗೆ ಇನ್ನೊಂದು ಫ್ರೇಮ್ನಲ್ಲಿ ಕೂಡ ಏನು ನಾವು ತಾಲೀಮು ಮಾಡ್ಸಿದ್ರೆ ಅದು ನೋಡಿ. ಈಗ
ಎಲ್ಲ ಮೂರು ಸುತ್ತುಗಳು ಮುಗಿದ ಮೇಲೆ ಆನೆಗಳು ಸ್ವಲ್ಪ ನಿರಾಳ ಆಗ್ತವೆ. ಆನೆಗಳು ಕೂಡ ಪಿರಂಗಿಗಳ ಹತ್ರ ಬರ್ತವೆ. ಆ ಪಿರಂಗಿಗಳಿಗೆ ಹಾಗೂ ಆನೆಗಳಿಗೆ ಒಂದು ಪರಿಚಯ ಮಾಡಿಕೊಡ್ತಾರೆ. ಇಲ್ಲಿ ಇದೇ ಶಬ್ದ ಮಾಡಿದ್ದು, ಆರಾಮಾಗಿರಿ, ಇದೇನೂ ನಿಮಗೆ ಮಾಡಲ್ಲ ಅಂತ ಒಂದು ಪರಿಚಯ ಮಾಡಿಕೊಳ್ಳೋ ಒಂದು ಪ್ರಕ್ರಿಯೆ ಆಗುತ್ತೆ. ವಿಶ್ವವಿಖ್ಯಾತ ಮೈಸೂರು ದಸರಾದ ಮತ್ತೊಂದು ಆಕರ್ಷಣೆ ಅಂದರೆ ಅದು ಕುಶಾಲು ತೋಪುವನ್ನು ಸಿಡಿಸುವಂಥದ್ದು. ಈ ಕುಶಾಲು ತೋಪು ಸಿಡುವಿಕೆಯನ್ನು ಇಡೀ ಭಾರತದಾದ್ಯಂತ ಎಲ್ಲೂ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಮೊದಲಿಗೆ ಪ್ರಪ್ರಥಮ ಬಾರಿಗೆ ಅದಕ್ಕೆ ಪರ್ಮಿಷನ್ ಸಿಕ್ಕಿರುವಂಥದ್ದು ಅದು ನಮ್ಮ ಮೈಸೂರಿನ ದಸರಾ ಸಮಯದಲ್ಲಿ ಮಾತ್ರ. ಇದು ಒಂದು ರೀತಿಯ ಹೆಮ್ಮೆ ಅಂತ ಹೇಳೋದಾದರೆ, ಮತ್ತೊಂದು ರೀತಿಯಲ್ಲಿ ಗೌರ್ಮೆಂಟ್ ಇದಕ್ಕೆ ಏನಾಗುತ್ತೆ, ಖರ್ಚು ವೆಚ್ಚ ಏನಿದೆ ಅದನ್ನು ಕಂಪ್ಲೀಟ್ ಜವಾಬ್ದಾರಿಯನ್ನು, ಅದರ ಸ್ಪಾನ್ಸರ್ಶಿಪ್ಪನ್ನು ನಮ್ಮ ಕರ್ನಾಟಕದ ಸರ್ಕಾರ ವಹಿಸ್ಕೊಂಡಿರುವಂಥದ್ದು. ಹಾಗಾಗಿ ಇದುವರೆಗೂ ಈ ಭಾರತದಾದ್ಯಂತ ನೋಡಲಿಕ್ಕೆ ಸಿಗುವಂಥ ಏಕೈಕ ಕೆನಾನ್ ಫೈರಿಂಗ್ ಅಂದರೆ ಅದು ನಮ್ಮ ಮೈಸೂರಿನ ಹೆಮ್ಮೆಯ ವಿಶ್ವವಿಖ್ಯಾತ ದಸರಾ ಹಬ್ಬದಲ್ಲಿ ಮಾತ್ರ. ಅದ್ರ ಬಗ್ಗೆ ಹೇಳಿ. ರೋಲ್ ಸರ್, ರೋಲ್ ಸರ್. ದಸರಾ ಮಹೋತ್ಸವ 2022. ಇವತ್ತು ನಾವು ಮೊದಲನೇ ತಂಡ, ಎರಡನೇ ತಂಡದ ಆನೆಗಳು ಸೇರಿ ಒಟ್ಟಾರೆ 14 ಆನೆಗಳಿಗೆ ಇವತ್ತು ನಾವು ಕುಶಾಲ ತೋಪು ಒಂದು ರಿಹರ್ಸಲ್ ಅನ್ನು ಮಾಡಿದ್ದೀವಿ. ಸೊ ಈಗ 14 ಆನೆಗಳು ಈಗ ಮಾರ್ಚ್ ಮಾಡಿ ಇಲ್ಲಿ ಬಂದಿದ್ದಾವೆ. ಇದರಲ್ಲಿ ಒಂದು 3-4 ಆನೆಗಳು ಬಿಟ್ಟರೆ ಬೇರೆ ಆನೆಗಳು ಸ್ವಲ್ಪ ನಿಂತಿರುವುದೆಲ್ಲ ಆ್ಯಕ್ಚುಲಾಗಿ ನಾವು ವಿಟ್ನೆಸ್ ನಾವು ನೋಡಿದ್ದೀವಿ ಆ್ಯಕ್ಚುಲಾಗಿ. ಇದೇನಂತ ಹೇಳಿದ್ರೆ ಈಗ ಹೊಗೆ ಪ್ಲಸ್ ಸೌಂಡು ಅದು ಪ್ರತಿ ವರ್ಷವೂ ನಮಗೆ ಬಂದೇ ಬರುತ್ತೆ. ಬಟ್ ಮೇಯ್ನ್ ಪ್ರೊಸೆಸನ್ನು ಮಾಡುವಾಗ ನಮ್ಮ ಅಂಬಾರಿ ಆನೆ, ಕುಮ್ಕಿ ಆನೆಗಳು ಬಿಟ್ಟು ಬೇರೆ ಆನೆಗಳೆಲ್ಲ ಮುಂದೆ ಹೋಗಿರುತ್ತೆ ಪ್ರೊಸೆಸನ್. ಹಾಗೆ ಮೆರವಣಿಗೆ ಟೈಮಲ್ಲಿ ಅಭಿಮನ್ಯು, ಅದಾವುದು ಹೌದ ಕೆರಿಯರ್ ಬರುವಾಗ ಮಾತ್ರ ಈ ಕುಶಾಲ ತಪ್ಪು ಫೈರ್ ಮಾಡ್ತಾರೆ. ಆ ಟೈಮಲ್ಲಿ ನಮಗೆ ಶಬ್ದ ಮಾತ್ರ ಕೇಳುತ್ತೆ, ಈ ಹೊಗೆ ಆಗ ಅಥವಾ ಬೆಂಕಿ ನಮಗೆ ಕಾಣುವುದಿಲ್ಲ. ಆ ನಿಟ್ಟಿನಲ್ಲಿ ನೋಡಿದ್ರೆ ಇವತ್ತು 14 ಆನೆಗಳು ಬಂದು ನನಗೆ ಕೂಡ ಸ್ವಲ್ಪ ಹೆದರಿಕೆ ಇತ್ತು ನಮ್ಮ ಟೀಮ್ಗೆ. ಈಗ ಹೊಸ ಆನೆಗಳು ಬಂದು ಒಂದು 4-5 ದಿನ ಆಗಿದೆ, ಮೊದಲನೇ ತಂಡದ ಆನೆಗಳ ಜೊತೆಯಲ್ಲಿ ನಾವು ಸೇರಿಸ್ತಾ ಇದ್ದೀವಿ. ಏನೋ ಜಾಸ್ತಿ ಗಾಬರಿಯಾಗಿ ಇಲ್ಲಿ ಓಡಾಡ್ತವೆ ಅಂತ ಒಂದು ಅಂದ್ಕೊಂಡಿದ್ದೀವಿ. ಬಟ್ ಅಷ್ಟೇನು ಮೇಜರ್ ಘಟನೆಗಳು ಏನೂ ಆಗಿರಲಿಲ್ಲ. ನಿಜವಾಗಿ ಆ್ಯಕ್ಚುಲಾಗಿ ಇದು ಒಂದು ಖುಷಿ ಪಡಬೇಕಾದ ವಿಚಾರ ಅಂತಲೇ ಹೇಳಬೇಕು. ಯಾಕೆಂದರೆ 14 ಆನೆಗಳಲ್ಲಿ 2-3 ಆನೆ ಬಿಟ್ಟರೆ ಬೇರೆ ಎಲ್ಲ ಆನೆಗಳು ಚೆನ್ನಾಗಿ ನಿಂತಿದ್ದಾವೆ. ಆ್ಯಂಡ್ ಅನದರ್ ಥಿಂಗ್, ರೊಟೇಟ್ ಮಾಡುತ್ತೆ ಜನರೆಲ್ಲ ಸೌಂಡ್ ಕೇಳುವಾಗ ಆನೆಗಳು. ಇವತ್ತು ನೋಡಿದ್ರೆ ಆನೆಗಳು ರೊಟೇಷನ್ಗೆ ಟ್ರೈ ಮಾಡಿಲ್ಲ, ಮುಂದೆ ಹಿಂದೆ ಸ್ವಲ್ಪ ಜಾಸ್ತಿ ಮೂವ್ ಮಾಡಿದ್ವಿ ಬಿಟ್ಟರೆ ರೊಟೇಟ್ ಮಾಡ್ತಾ ಇಲ್ಲ. ನಾವು ಪ್ರಯತ್ನ ಮಾಡ್ತಾ ಇರೋದು ಹಂಗೇನೆ, ಎಷ್ಟು ಸೌಂಡ್ ಬಂದ್ರೂ ಆನೆಗಳು ಮುಂದೆ ಹಿಂದೆ ಮೂವ್ ಆಗಲಿ, ಬಟ್ ರೊಟೇಟ್ ಮಾಡಬಾರ್ದಂತ. ಯಾಕಂದರೆ ರೊಟೇಟ್ ಮಾಡಿದ್ರೆ ಕೆಳಗಡೆ ನಾವು ಒಂದು 10-8 ಜನ ನಿಂತಿರ್ತಾರೆ, ಅದು ಎಲ್ಲರಿಗೂ ತೊಂದರೆವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ. ಬಟ್ ಈಗ ಮೊದಲನೇ ತಂಡ, ಈಗ ಎರಡು ತಂಡಗಳು ಸೇರಿಸಿ ಈಗ ಆಗಿರುವ ಫಸ್ಟ್ ರಿಹರ್ಸಲ್ ನಮಗೆ ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸರ್, ಈಗ ಎದುರಿದಂಥವು ಯಾವ ಈಗ ಆಕ್ಚುಲಾಗಿ ಶ್ರೀರಾಮ ಅಂತ ಫಸ್ಟ್ ಟೈಮರ್ ನಿಮಗೆ ಗೊತ್ತಿದೆ, ಅವರು ಅಲ್ಲಿ ಫಸ್ಟೇ ಅಲ್ಲಿ ಕಟ್ಟಿ ಇಟ್ಟಿದ್ದಾರೆ. ಫಸ್ಟ್ 7 ರೌಂಡ್ ಮಾಡುವಾಗ ಕಟ್ಟಿ ಇಟ್ಟಿದ್ದಾರೆ, ಸೆಕೆಂಡ್ ಥರ್ಡ್ ರೌಂಡಲ್ಲಿ ರಿಲೀಸ್ ಮಾಡಿದ್ದಾರೆ. ಅದು ಯಾಕಂದರೆ ಫಸ್ಟ್ ಟೈಮ್ ಎಕ್ಸ್ಪೋಸ್ ಆಗ್ತಾ ಇದೆ. ದೆನ್ ಸುಗ್ರೀವ ಅಂತ ಅದು ಹೊಸ ಆನೆ, ಅದು ಕಟ್ಟಿ ಇಟ್ಟಿಲ್ಲ, ಬಟ್ ಬೇಡಿ ಮಾತ್ರ ಹಾಕಿದ್ದಾರೆ, ಸೆಕೆಂಡ್ ಥರ್ಡ್ ರೌಂಡ್ಗೆ ರಿಲೀಸ್ ಮಾಡಿದ್ದಾರೆ. ಬಟ್ ಇದು ಬಿಟ್ಟರೆ ಬೇರೆ ಎಲ್ಲ ಆನೆಗಳು ನಿಂತಿದೆ. ನಾನು ಲಕ್ಷ್ಮಿ ಎಲ್ಲ ಸ್ವಲ್ಪ ಇಲ್ಲಿಂದ ಬೇಗ ಓಡಿಬಿಡುತ್ತೆ ಅಂತ ಅಂದ್ಕೊಂಡೆ. ಬಿಕಾಸ್ ಲಾಸ್ಟ್ ಇಯರು ನಾವು ಅದು ಸ್ವಲ್ಪ ಒಂದು ತಿಂಗಳು ಮಾತ್ರ ನಮ್ಮ ಹತ್ರ ಇತ್ತು. ಲಾಸ್ಟ್ ಇಯರ್ ತುಂಬ ಗಾಬರಿ ಆಗ್ತಾ ಇತ್ತು. ಬಟ್ ಲಕ್ಷ್ಮಿ ಥರ ಇರುವ ಒಂದು ಗಣ್ಣಾಣೆ ಅದಕ್ಕೆ ಎದುರದೇ ಮುಂದೆ ಬಂದಿರೋದು ನಿಜವಾಗಿ ಒಂದು ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತಲೇ ನಾವು ಅನ್ಕೋಬೇಕು. ಅದು ಏನಂದರೆ ಅನಿಮಲ್ ಬಿಹೇವಿಯರ್ ಬಿಟ್ವೀನ್ ಅನಿಮಲ್ಸ್ ಆಲ್ವೇಸ್ ಕಾನ್ಫ್ಲಿಕ್ಟ್ ಅಂತ ಇದ್ದೇ ಇರುತ್ತೆ. ಈಗ ಆನೆ ಬಂದರೆ ಆನೆ ಕುದುರೆ, ಕೆಲವು ಆನೆಗಳಿಗೆ ಕುದುರೆ ಆಗೋದಿಲ್ಲ, ಕೆಲವು ಕುದುರೆಗಳಿಗೆ ಆನೆ ಆಗೋದಿಲ್ಲ, ಆ ಥರ ಇದೆ. ಬಟ್ ಅಲ್ಲಿ ನೋಡಿದ್ರೆ ಪಾಪ ನಮ್ಮ ಆನೆಗಳು ಹಿಂದೆ ಹೋಗಿದೆ, ಆ ಕುದುರೆ ಅಲ್ಲಿಂದ ಒಂದು ಸ್ಟೆಪ್ ಮುಂದೆ ಇಡೋಕ್ಕೆ ಆಗ್ತಿರಲಿಲ್ಲ. ದೆನ್ ಆಮೇಲೆ ಸ್ವಲ್ಪ ಕಾಮ್ ಡೌನ್ ಆದಮೇಲೆ ಕುದುರೆ ಮುಂದೆ ಮೂವ್ ಆಗಿದೆ. ಅದು ಅನಿಮಲ್ ಬಿಟ್ವೀನ್ ದ ಅನಿಮಲ್ಸ್ ಆಲ್ವೇಸ್ ಒಂದು ಅದು ಒಂದು ರಿಪ್ಟಿ ಇದ್ದೇ ಇರುತ್ತೆ. ಬಟ್ ಏನಿಲ್ಲ ಆ್ಯಕ್ಚುಲಾಗಿ, ಬಿಕಾಸ್ ನಾವು ಅದೇ ನಾನು ಹೇಳ್ತಾ ಇರೋದು, ಈಗ ನಮ್ಮ ಆನೆಗಳಾದ್ರೂ ಟ್ರೈನ್ಡ್ ಎಲಿಫೆಂಟ್ ಆದ್ರೂ ದೇ ಆರ್ ಆಲ್ ವೈಲ್ಡ್ ಎಲಿಫೆಂಟ್ಸ್. ಆ ವೈಲ್ಡ್ ಬಿಹೇವಿಯರ್ ಇದ್ದೇ ಇರುತ್ತೆ, ಅದು ಇರೋದು ನಮಗೆ ಒಳ್ಳೆಯದು. ಯಾಕಂದರೆ ನಾವು ಇಲ್ಲಿಂದ ದಸರಾ ಮುಗಿಸ್ಕೊಂಡು ನಮ್ಮ ಕ್ಯಾಂಪ್ಗೆ ಹೋದ್ಮೇಲೆ ಈ ಆನೆಗಳನ್ನ ನಾವು ಆನೆ ಹುಲಿ ಗಿಡಿವೆ ಕಾರ್ಯಾಚರಣೆಯಲ್ಲಿ ಉಪಯೋಗ ಮಾಡಬೇಕು. ನಾವು ಸರ್ಕಾರದ ಆನೆಗಳ ಥರ ಇಟ್ಕೊಂಡು ಇರೋಕ್ಕಾಗೋದಿಲ್ಲ, ಬಟ್ ತೊಂದರೆ ಇಲ್ಲ. ಈಗ ನಮ್ಮ ಟ್ರೈನಿಂಗ್ ಕೋಪಪ್ ಮಾಡಿಕೊಂಡು ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡಿಕೊಂಡಿದೆ. ಕುಶಲ ತಪ್ಪಿನ ಈ ತಾಲೀಮು ಮುಗಿದ ಮೇಲೆ ಪ್ರತಿಯೊಂದು ಪಿರಂಗಿಗಳಿಗೆ ನೀರು ಹಾಕ್ತಾರೆ. ಯಾಕಂದರೆ ಅಷ್ಟು ಬಿಸಿಯಾಗಿರುತ್ತದು, ಅಷ್ಟು ಕಾವು ಬಂದಿರುತ್ತೆ, ಮುಟ್ಲಿಕ್ಕೂ ಆಗಲ್ಲ ಅಷ್ಟು ಕಾವು ಬಂದಿರುತ್ತೆ. ಅದಕ್ಕೋಸ್ಕರ ಅದನ್ನು ನೀರು ಹಾಕಿ ಸ್ವಲ್ಪ ತಣ್ಣಗೆ ಮಾಡ್ತಾರೆ. ಪ್ರತಿಯೊಂದು ಪಿರಂಗಿಗಳಿಗೂ ನೀರು ಹಾಕ್ತಾ ಅನ್ನೋದು. ಮತ್ತು ಇದು ಈ ತಾಲೀಮು ಮುಗಿದ ಮೇಲೆ ಈ ಏನು ಈ ಕುಶಲ ತಪ್ಪಿನ ತಂಡ ಏನು ತಪ್ಪು ಮಾಡಿದ್ವಿ ಅಥವಾ ಸರಿ ಮಾಡಿದ್ವಿ, ಏನು ತಿದ್ಕೋಬೇಕು ನೆಕ್ಸ್ಟ್ ತಾಲೀಮಿಗೆ ಅಂತ ಒಂದು ಸಮಾಲೋಚನೆ ಮಾಡ್ತಾರೆ. ಈ ಪೊಲೀಸ್ ಅಧಿಕಾರಿ ಸಂತೋಷ್ ಸರ್ ಕೂಡ ಇದ್ದಾರೆ. Thank you.
ಒಂದು ಆ ಫಿರಂಗಿ ತಾಲೀಮ್ ಯಾವ ರೀತಿ ಎಷ್ಟು ರೋಚಕವಾಗಿತ್ತು. ಒಂದು ಕಡೆ ಆನೆಗಳಿಗೆ ಇದರ ಪ್ರಾಕ್ಟೀಸ್ ಆಗುತ್ತೆ, ಮತ್ತೊಂದು ಕಡೆ ಅಶ್ವದಳಕ್ಕೆ ಇದು ಪ್ರಾಕ್ಟೀಸ್ ಆಗುತ್ತೆ, ಮತ್ತೊಂದು ಕಡೆ ಈ ಫಿರಂಗಿ ಸಿಡಿಸುವುದನ್ನು ಆ ಟೀಮ್ ಕೂಡ ಪ್ರಾಕ್ಟೀಸ್ ಮಾಡ್ಕೋತಾರೆ. ಒಟ್ಟಾರೆ ಈ ಪ್ರಾಕ್ಟೀಸ್ ಸಿದ್ಧವಾಗುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಇದರ ಒಂದು ಫೈನಲ್ ಡೇ ನಮ್ಮ ದಸರಾದ ಜಂಬು ಸವಾರಿಯ ದಿನ ನೆರವೇರುತ್ತೆ. ಹಾಗಾದರೆ ಈ ಕುಶಾಲ ತೋಪು ನಡೆದ ನಂತರ ಈ ಫಿರಂಗಿಗಳು ಎಲ್ಲಿರುತ್ತೆ ಅಂದರೆ ಮೈಸೂರಿನ ಅರಮನೆಯ ಮ್ಯೂಸಿಯಂನಲ್ಲಿ ಇರುತ್ತೆ. ಆದರೆ ನೀವು ಮತ್ತುಳಿದ ದಿನಗಳಲ್ಲಿ ಬಂದಾಗ ಇದನ್ನು ಮ್ಯೂಸಿಯಂನಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಇದರ ಜೊತೆಗೆ ಏನಂತಂದರೆ ಇದನ್ನು ನಡೆಯೋದಕ್ಕೂ ಮುಂಚೆ ಅಲ್ಲಿದ್ದರೆ ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ತೊಗೊಂಡು ಬಂದು ಮೈಸೂರಿನ ಅರಮನೆಯ ಆವರಣದಲ್ಲಿ ಒಂದು ವಿಜಯ ಗಣಪತಿಯ ಹೋಮ ನಡೆಯುತ್ತೆ, ಪೂಜೆ ನಡೆಯುತ್ತೆ. ಪೂಜೆಯ ನಂತರ ಇದರ ಒಂದು ಚಾಲ್ತಿ ಸಿದ್ಧತೆ ಆಗುತ್ತೆ. ಈ ಒಂದು ವಿಡಿಯೋನ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು. ಅದರ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಆ ಒಂದು ಲಿಂಕನ್ನು ಹಾಕಿರ್ತೀನಿ, ಯಾವ ರೀತಿ ಈ ಫಿರಂಗಿಗಳಿಗೆ ಪೂಜೆ ನೆರವೇರುತ್ತೆ ಅನ್ನುವಂಥದ್ದು. ಹಾಗಾದರೆ ಒಟ್ಟಾರೆ ಇವತ್ತಿನ ಒಂದು ಫಸ್ಟ್ ರೌಂಡ್ ಆಫ್ ಕೆನಾನ್ ಫೈರಿಂಗ್ ಯಾವ ರೀತಿ ಇತ್ತು, ಎಷ್ಟು ರೋಚಕವಾಗಿತ್ತು ಅನ್ನೋದನ್ನು ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿರ್ತೀರಾ. ಮತ್ತಷ್ಟು ದಸರಾ ಅಪ್ಡೇಟ್ಸ್ಗಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಸಲ್ಯ ಸೈನಿಂಗ್ ಆಫ್. ಬಾಯ್.